ವಾಣಿ ವಿಲಾಸ ಜಲಾಶಯವು ಭರ್ತಿಯಾಗಿದ್ದು ತಾಲೂಕು ಪಂಚಾಯಿತಿ ಇಇಒ ನಗರಸಭೆ ಹಾಗೂ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಲಾಗಿದೆ. ಜಲಾಶಯದ ನೀರಿನಿಂದ ಕ್ಷೇತ್ರದ ಜನತೆಗೆ ಯಾವುದೇ ತೊಂದರೆ ಆಗದಂತೆ ಮುಂಜಾಗ್ರತೆ ವಹಿಸಬೇಕು ಎಂದು ಹೇಳಿದ್ದೇನೆ ಎಂದು ಶಾಸಕರಾದ ಪೂರ್ಣಿಮಾ ಶ್ರೀನಿವಾಸರವರು ಹೇಳಿದರು. ಅವರು ಹಿರಿಯೂರಿನಲ್ಲಿ ಮಾತನಾಡಿದರು. ವಿದೇಶ ಪ್ರಯಾಣ ಮಾಡುವುದರಿಂದ ನಾನು ಕ್ಷೇತ್ರದಲ್ಲಿ ಸಿಗಲು ಸಾಧ್ಯವಾಗದ ಕಾರಣ ಮೊದಲೇ ಸಭೆಯನ್ನು ನಡೆಸಿ ಯಾವುದೇ ಅನಾಹುತ ಆಗದಂತೆ ಎಚ್ಚರ ವಹಿಸುವಂತೆ ತಿಳಿಸಿದ್ದು ವೈದ್ಯ ಇಲಾಖೆಯು ಕೂಡ ಹೇಳಿದ್ದು ಸಾರ್ವಜನಿಕರು ಕೂಡ ಎಚ್ಚರಿಕೆಯಿಂದ ಇರಬೇಕು. ಇನ್ನೂ ಮೂರ್ನಾಲ್ಕು ದಿನಗಳ ಕಾಲ ಮಳೆ ಇದ್ದು ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಧರ್ಮಪುರ ಕೆರೆಯು ಕೋಡಿ ಬಿದ್ದದ್ದು, ಅದನ್ನು ನೋಡಲು ಜನರು ಹೋಗುತ್ತಿದ್ದಾರೆ. ಅಲ್ಲಿಯೂ ಎಚ್ಚರಿಕೆಯಿಂದ ಜನರು ಇರಬೇಕಾದದ್ದು ಜನರ ಜವಾಬ್ದಾರಿಯಾಗಿದೆ. ಇನ್ನು ನಾನು 20 ದಿನಗಳ ಕಾಲ ತಾಲೂಕಿನಲ್ಲಿ ಸಿಗದೇ ಇರುವ ಕಾರಣ ತೀರಾ ಅನಿವಾರ್ಯವಿದ್ದಲ್ಲಿ ಅಂತಹ ಕೆಲಸ ಆಗಬೇಕು ಎಂದಾಗ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅದನ್ನು ಬಗೆಹರಿಸುವುದಾಗಿ ಹೇಳಿದ್ದಾರೆ. ಮಂದಾರ ಎನ್ಕೆಎಸ್ ಟಿವಿ 4 ಹಿರಿಯೂರು. ನಾಳೆಯಿಂದ ಒಂದು 20 ದಿವಸಗಳ ಕಾಲ ವಿದೇಶ ಪ್ರಯಾಣವನ್ನು ಮಾಡ್ತಾ ಇದ್ದೇನೆ. ನನ್ನ ಮಗಳು ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರೋ ಕಾರಣ ಅವಳನ್ನು ನೋಡ್ಲಿಕ್ಕೆ ಅಂತ ಹೇಳಿ ನಾನು ಹೋಗ್ತಾ ಇದ್ದೇನೆ. ಹಾಗಾಗಿ 20 ದಿವಸಗಳ ಕಾಲ ನಾನು ಕ್ಷೇತ್ರದಲ್ಲಿ ಯಾರಿಗೂ ಸಿಗುವಂತ ಸಾಧ್ಯತೆ ಇಲ್ಲ. ಆದರೆ ಮೊನ್ನೆ ಕಳೆದ 2 ದಿವಸದ ಹಿಂದೆ ತಹಸೀಲ್ದಾರ್, ಇಒ, ನಗರಸಭಾ ಕಮಿಷನರ್ ಅವರು ಮತ್ತು ಇತರೆ ಇಲಾಖೆ ಅಧಿಕಾರಿಗಳನ್ನು ಕರೆದು ಒಂದು ಸಭೆ ಕೂಡ ಮಾಡಿದ್ದೇನೆ. ಆ ಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದೇನೆ, ನಮ್ಮ ವಿವಿ ಸಾಗರದ ಡ್ಯಾಮಲ್ಲಿ ನೀರು ಕೂಡ ಹೆಚ್ಚಾಗ್ತಾ ಇರೋದರಿಂದ ಹೋಗಬೇಕು ಅಂತ ಹೇಳಿ, ಮತ್ತು ವಿವಿ ಸಾಗರ ಜಲಾಶಯಕ್ಕೆ ಸಂಬಂಧಪಟ್ಟಂತಹ ನೀರಾವರಿ ಇಲಾಖೆ ಅಧಿಕಾರಿಗಳಿಗೂ ಸಹಿತ ಮಾಹಿತಿಯನ್ನು ಕೊಟ್ಟಿದ್ದೇನೆ. ವೈದ್ಯರ ತಂಡಕ್ಕೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ ಮತ್ತು ಪೊಲೀಸ್ ಇಲಾಖೆಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಹಾಗಾಗಿ ಸಾರ್ವಜನಿಕರು ಮಳೆ ಕೂಡ ಇನ್ನೂ ಒಂದು 10 ದಿವಸಗಳ ಕಾಲ ಇದೇ ರೀತಿ ಮಳೆ ಇರುತ್ತೆ ಅನ್ನುವಂಥ ಹವಾಮಾನ ಇಲಾಖೆಯ ಮಾಹಿತಿ ಇರೋದ್ರಿಂದ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಮತ್ತು ಧರ್ಮಪುರದಲ್ಲೂ ಸಹಿತ 40 ವರ್ಷಗಳ ನಂತರ ಕೆರೆ ಕೋಡಿ ಬಿದ್ದಿರೋದ್ರಿಂದ ಅಲ್ಲೂ ಕೂಡ ಜನ ಒಂದು ಸಂತೋಷದಲ್ಲಿ ಅಲ್ಲಿ ಹೋಗಿ ಎಲ್ಲ ನೋಡ್ತಾ ಇದ್ದಾರೆ. ಆದರೆ ಒಂದು ಹುಷಾರಾಗಿರುವಂಥದ್ದು, ಜಾಗ್ರತೆಯಿಂದ ಇರೋ